ನಿಮಗೆ ಈ ರೀತಿಯಾಗಿ ಮೂರು ಬಿಂದುಗಳನ್ನು ನೀಡಲಾಗಿದೆ ಈ ಬಿಂದುಗಳನ್ನು ರೇಖಾಖಂಡಗಳ ಸಹಾಯದಿಂದ ಸೇರಿಸಿದಾಗ ನಿಮಗೆ ಒಂದು ತ್ರಿಭುಜ ದೊರಕುತ್ತೆ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗಿದೆ ಈ ಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವಂತಹ ತ್ರಿಭುಜ ಯಾವ ರೀತಿ ಇರುತ್ತೆ ಅಂತೇಳಿ ನೋಡೋಣ ಈಗ ಈ ಮೂರು ಬಿಂದುಗಳನ್ನು ಸೇರಿಸೋದ್ರಿಂದ ದೊರಕ್ತಾ ಇರುವಂತಹ ತ್ರಿಭುಜ ಇದಾಗಿದೆ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ನೀವು ಮೊದಲಿಗೆ ಯೋಚಿಸೋದು ನಮಗೆ ತಿಳಿದಿರುವಂತಹ ಸೂತ್ರ ಅರ್ಧ ಇಂಟು ಪಾದ ಇಂಟು ಎತ್ತರ ಈ ಯಾವುದೇ ಒಂದು ಬಾಹು ಆಂಟಲ್ ಮತ್ತು ವರ್ಟಿಕಲ್ ಡಿಸ್ಟೆನ್ಸ್ ಅನ್ನ ಹೊಂದಿತ್ತು ಅಂತ ಹೇಳಿದ್ದಿದ್ರೆ ಸುಲಭವಾಗಿ ನಾವು ಅರ್ಧ ಇಂಟು ಪಾದ ಇಂಟು ಎತ್ತರವನ್ನು ಗುಣಿಸಿ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದಾಗಿತ್ತು ಆದರೆ ಈ ಬಾಹುಗಳು ಆ ರೀತಿಯಾಗಿ ಇಲ್ದಲೇ ಇರೋದ್ರಿಂದ ಓರೆಯಾಗಿರೋದ್ರಿಂದ ನಾವು ಇನ್ಯಾವುದಾದ್ರೂ ಸೂತ್ರವನ್ನು ಬಳಸಬಹುದೇ ಅಂತೇಳಿ ನೋಡಿದ್ರೆ ದೂರಸೂತ್ರ ಸಹಾಯದಿಂದ ಈ ನಿರ್ದೇಶಾಂಕಗಳು ತಿಳಿದಿರೋದ್ರಿಂದ ಪ್ರತಿಯೊಂದು ಬಾಹುವಿನ ಉದ್ದವನ್ನು ಕಂಡುಹಿಡಿದು ಮೂರು ಬಾಹುಗಳ ಉದ್ದವನ್ನು ಕಂಡುಹಿಡಿದ ನಂತರ ಹೆರಾನ್ಸ್ ಫಾರ್ಮುಲಾವನ್ನು ಉಪಯೋಗಿಸಿ ಎರಾನ್ಸ್ ಫಾರ್ಮುಲಾ ನಿಮಗೆ ಗೊತ್ತಿದೆ ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಮೊದಲಿಗೆ ನಾವು ಉದ್ದವನ್ನು ಕಂಡಿಡ್ದು ನಂತರ ಎರಾನ್ಸ್ ಫಾರ್ಮುಲಾವನ್ನು ಉಪಯೋಗಿಸಿ ಎರಾನ್ಸ್ ಫಾರ್ಮುಲಾವೇ ನನಗೆ ತುಂಬ ಲೆಂತಿ ಅಂತ ಅನಿಸುತ್ತೆ ಅದಕ್ಕಿಂತ ನಾವು ಬುದ್ಧಿವಂತಿಕೆ ಉಪಯೋಗಿಸಿ ಸ್ವಲ್ಪ ಸುಲಭವಾಗಿ ಯಾವುದಾದ್ರೂ ವಿಧಾನ ಇದೆಯಾ ಅಂತ ಯೋಚಿಸೋಣ ನಮಗೆ ಕೊಟ್ಟಿರುವಂತಹ ತ್ರಿಭುಜ ಎಕ್ಸ್ ಪ್ಲೇನಲ್ಲಿದೆ ಇಲ್ಲಿ ಎಲ್ಲ ಅಳತೆಗಳು ಆರಿಸಾಂಟಲ್ ಡಿಸ್ಟೆನ್ಸ್ ಮತ್ತು ವರ್ಟಿಕಲ್ ಡಿಸ್ಟೆನ್ಸ್ನಲ್ಲಿ ಇರುತ್ತೆ ನಾವು ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಆರಿಸಾಂಟಲ್ ಮತ್ತು ವರ್ಟಿಕಲ್ ಡಿಸ್ಟೆನ್ಸನ್ನು ಹೊಂದಿರುವಂತಹ ಆಕೃತಿಗಳ ವಿಸ್ತೀರ್ಣವನ್ನಾಗಿ ಪಡೆದುಕೊಂಡು ಅದರ ಸಹಾಯದಿಂದ ಏನಾದ್ರೂ ನಾವು ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದೇ ಆ ನಿಟ್ಟಿನಲ್ಲಿ ಯೋಚಿಸಿ ನನಗೆ ಮೊದಲಿಗೆ ಇಲ್ಲಿ ಆರಿಸಾಂಟಲ್ ಡಿಸ್ಟೆನ್ಸ್ ಮತ್ತು ವರ್ಟಿಕಲ್ ಡಿಸ್ಟೆನ್ಸನ್ನು ಹೊಂದಿರುವ ಆಕೃತಿಗಳು ಯಾವುದು ಕಾಣ್ತಾ ಇಲ್ಲ ಅದಕ್ಕಾಗಿ ಮೊದಲು ನಾನು ಮಾಡುವಂತಹ ಕೆಲಸ ನಾನಿಲ್ಲಿ ಈ ಬಿಂದುಗಳಲ್ಲಿ ಆರಿಸಾಂಟಲ್ ಡಿಸ್ಟೆನ್ಸ್ ಮತ್ತು ವರ್ಟಿಕಲ್ ಡಿಸ್ಟೆನ್ಸನ್ನು ತೆಗೆದುಕೊಳ್ತೇನೆ ಆಗ ನನಗೆ ಯಾವುದಾದ್ರೂ ಆಕೃತಿ ಸಿಗುತ್ತಾ ಅಂತ ಹೇಳಿ ನೋಡ್ತೇನೆ ನೀವು ಸಹ ಈ ವಿಡಿಯೋವನ್ನು ಪಾಸ್ ಮಾಡಿ ಯೋಚಿಸಿ ಮೊದಲಿಗೆ ನಾನು ಈ ಎಕ್ಸ್ ತ್ರೀ ವೈ ತ್ರೀನ ಮುಖಾಂತರ ಒಂದು ವರ್ಟಿಕಲ್ ಲೈನನ್ನು ತೆಗೆದುಕೊಳ್ತೇನೆ ಹಾಗೆ ಬಂದೆ ಅಂತ ಹೇಳಿದ್ರೆ ಎಕ್ಸ್ ವೈನ್ ವೈ ಒನ್ ಮುಖಾಂತರವೂ ಸಹ ನಾನೊಂದು ವರ್ಟಿಕಲ್ ಲೈನನ್ನು ತೆಗೆದುಕೊಳ್ತೇನೆ ಇನ್ನು ಆರಿಸಾಂಟಲ್ ಲಿಸ್ ಡಿಸ್ಟೆನ್ಸ್ ಎಕ್ಸ್ಗೆ ಸಮಾಂತರವಾಗಿ ಆರಿಸಾಂಟಲ್ ಡಿಸ್ಟೆನ್ಸ್ ಎಕ್ಸ್ ಒನ್ ವೈ ಒನ್ ಮುಖಾಂತರ ತೆಗೆದುಕೊಂಡೆ ಹಾಗೆ ಎಕ್ಸ್ ಟು ವೈ ಟು ಮುಖಾಂತರವೂ ನಾನು ಆರಿಸಜೆಂಟಲ್ ಡಿಸ್ಟೆನ್ಸ್ ಅನ್ನ ತೆಗೆದುಕೊಂಡ್ರೆ ನೀವು ಗಮನಿಸಬಹುದು ಈ ನಾಲ್ಕು ರೇಖೆಗಳು ಸಂಧಿಸ್ತಾ ಇರುವಂತಹ ಒಂದು ಆಕೃತಿ ಆಯುತಾಕಾರದ ಆಕೃತಿ ಆಗಿದೆ ಈಗ ನಮಗೆ ಆಯುತದ ವಿಸ್ತೀರ್ಣವನ್ನು ಕಂಡು ಹಿಡಿಯೋದು ಸುಲಭ ಗೊತ್ತಿದೆ ನಮಗೆ ಲೆಂತ್ ಇಂಟು ಬ್ರೆತ್ ನೀವು ಇದನ್ನ ಲೆಂತ್ ಅನ್ಬಹುದು ಅಥವಾ ಇದನ್ನೇ ಲೆಂತ್ ಅಂದ್ರೆ ಇದನ್ನ ಬ್ರೆಡ್ ಸಹ ಅನ್ಬಹುದು ಉದ್ದ ಇಂಟು ಅಗಲವನ್ನ ಕಂಡಿಡಿದ್ವಿ ಅಂತ ಹೇಳಿದ್ರೆ ಆಯುತದ ವಿಸ್ತೀರ್ಣ ಗೊತ್ತಾಗತ್ತೆ ಇಲ್ಲಿ ಉದ್ದ ಮತ್ತು ಅಗಲವನ್ನು ಕಂಡಿಡಿಯೋದು ತುಂಬ ಸುಲಭ ಯಾಕೆಂದ್ರೆ ಇದು ಆರಿಸಾಂಟಲ್ ಮತ್ತು ವರ್ಟಿಕಲ್ ಡಿಸ್ಟೆನ್ಸ್ ನಲ್ಲಿ ಇದೆ ಇನ್ನು ಈ ಆಯುತದ ವಿಸ್ತೀರ್ಣದಲ್ಲಿ ನಮಗೆ ಈ ಆಯುತದೊಳಗೆ ಉಂಟಾಗ್ತಾ ಇರುವ ನಾಲ್ಕು ತ್ರಿಭುಜಗಳನ್ನ ಗಮನಿಸಿದ್ರೆ ಒಂದು ಎರಡು ಮೂರು ನಾಲ್ಕು ಈ ಮೂರು ತ್ರಿಭುಜಗಳು ಆರಿಸಾಂಟಲ್ ಮತ್ತು ವರ್ಟಿಕಲ್ ಡಿಸ್ಟೆನ್ಸ್ ಅನ್ನ ಹೊಂದಿದಾವೆ ಇವುಗಳ ವಿಸ್ತೀರ್ಣ ಸುಲಭವಾಗಿ ನಾವು ಕಂಡಿಡಬಹುದು ಈ ಮೂರು ತ್ರಿಭುಜಗಳ ವಿಸ್ತೀರ್ಣವನ್ನು ಆಯುತದ ವಿಸ್ತೀರ್ಣದಿಂದ ಕಳೆದ್ವಿ ಅಂತ ಹೇಳಿದ್ರೆ ನಮಗೆ ಬೇಕಾದಂತಹ ತ್ರಿಭುಜದ ವಿಸ್ತೀರ್ಣ ದೊರಕುತ್ತೆ ನಾನು ನಮಗೆ ಬೇಕಾದಂತಹ ತ್ರಿಭುಜ ಯಾವುದು ಅಂಥೇಳಿ ನೀವು ಗಮನಿಸ್ಲಿ ಅಂಥೇಳಿ ಸ್ವಲ್ಪ ಬಣ್ಣ ಹಚ್ಚೋದ್ರ ಮುಖಾಂತರ ಹೈಲೈಟ್ ಮಾಡ್ತಾ ಇದ್ದೀನಿ ಈ ಒಂದು ತ್ರಿಭುಜದ ವಿಸ್ತೀರ್ಣ ನಮಗೆ ಬೇಕಾಗಿದೆ ಇನ್ನು ಈ ಆಯುಧದ ಒಳಗಡೆ ಇರುವಂತಹ ತ್ರಿಭುಜಗಳು ಯಾವ್ಯಾವು ನೋಡ್ಲಿ ನೋಡಲಿ ಹೇಳಿ ಅದನ್ನು ಸಹ ನಾನು ಸ್ವಲ್ಪ ಶೇಡ್ ಮಾಡ್ತಾ ಇದ್ದೀನಿ ಇದು ಮೊದಲನೇ ತ್ರಿಭುಜ ಆಯುಧದ ಒಳಗಡೆ ಇರುವಂತಹ ಮೊದಲನೇ ತ್ರಿಭುಜ ಅಂತ ಹೇಳ್ತಾ ಇದ್ದೀನಿ ಇದನ್ನ ನಾನು ಟಿ ಒನ್ ಅಕ್ಷರದಿಂದ ಸೂಚಿಸ್ತೇನೆ ಇನ್ನು ಎರಡನೇ ತ್ರಿಭುಜವನ್ನ ನೀವು ಗಮನಿಸಬಹುದು ಇದು ಆಯುಧದ ಒಳಗೆ ಇರುವಂತಹ ಎರಡನೇ ತ್ರಿಭುಜ ಅಲ್ವಾ ಈ ಎರಡನೇ ತ್ರಿಭುಜವನ್ನ ನಾನು ಟಿ ಟು ಅಂತ ಹೇಳಿ ಗುರುತಿಸ್ತೇನೆ ಇನ್ನ ಮತ್ತೊಂದು ತ್ರಿಭುಜ ಅಂತ ಹೇಳಿದ್ರೆ ಇಲ್ಲಿದೆ ಈ ತ್ರಿಭುಜದ ಒಂದು ವಿಸ್ತೀರ್ಣ ಎಷ್ಟು ಅಂತ ನೋಡುವ ಸಲುವಾಗಿ ನಾನು ನಿಮಗೆ ಹೈಲೈಟ್ ಮಾಡ್ತಾ ಇದ್ದೀನಿ ಇದು ಆಯುಧದ ಒಳಗಡೆ ಇರುವಂತಹ ಮೂರನೇ ತ್ರಿಭುಜ ಇದನ್ನ ನಾನು ಟಿ ತ್ರೀ ಅಂತ ಹೇಳಿ ಕರಿತೇನೆ ಈ ಮೂರು ತ್ರಿಭುಜಗಳ ವಿಸ್ತೀರ್ಣವನ್ನ ಆಯುತದ ವಿಸ್ತೀರ್ಣದಿಂದ ಕಳೆದ್ವಿ ಅಂತ ಹೇಳಿದ್ರೆ ನಮಗೆ ಬೇಕಾದಂತಹ ತ್ರಿಭುಜದ ವಿಸ್ತೀರ್ಣ ಇದು ನಮಗೆ ಬೇಕಾದ ಎಂತಹ ತ್ರಿಭುಜ ಈ ಮೂರು ಶೃಂಗ ಬಿಂದುಗಳನ್ನು ಹೊಂದಿರುವಂತಹ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎಕ್ಸ್ ತ್ರೀ ವೈ ತ್ರೀ ಅನ್ನು ಹೊಂದಿರುವಂತಹ ತ್ರಿಭುಜ ಇದರ ವಿಸ್ತೀರ್ಣ ದೊರಕುತ್ತೆ ಈಗ ಮೊದಲಿಗೆ ನಾವು ವಿಸ್ತೀರ್ಣ ಕಂಡಿಡಬೇಕು ಅಂತ ಹೇಳಿದ್ರೆ ನಮಗೆ ಆ ಬಾಹುಗಳ ಉದ್ದಗಳು ಗೊತ್ತಾಗ್ಬೇಕಾಗುತ್ತೆ ಮೊದಲಿಗೆ ಆ ಬಾಹುಗಳ ಉದ್ದಗಳನ್ನ ತಿಳಿದುಕೊಳ್ಳೋಣ ಆಯುತದ ಉದ್ದ ಮತ್ತು ಅಗಲ ಬೇಕು ಅಂತ ಹೇಳಿದ್ರೆ ಈ ಆರಿಜಾಂಟಲ್ ಡಿಸ್ಟೆನ್ಸ್ ಮತ್ತು ಈ ವರ್ಟಿಕಲ್ ಡಿಸ್ಟೆನ್ಸ್ ಎಷ್ಟು ಅಂತ ಗೊತ್ತಾಗ್ಬೇಕು ಇಲ್ಲಿಂದ ಇಲ್ಲಿಯ ವರೆಗೆ ಇದು ಆಯುತದ ಆರಿಸಂಟಲ್ ಡಿಸ್ಟೆನ್ಸ್ ಇದನ್ನೇ ನಾನು ಲೆಂತ್ ಹೇಳಿ ಕರೆದ್ರೆ ಇದು ಎಷ್ಟಿದೆ ಅಂಥೇಳಿದ್ರೆ ಎಕ್ಸ್ ಒನ್ನಿಂದ ಎಕ್ಸ್ ತ್ರೀನವರೆಗೆ ಎಕ್ಸ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಅದನ್ನು ನಾವು ಈ ರೀತಿಯಾಗಿ ಬರೆಯೋಣ ಎಕ್ಸ್ ತ್ರೀ ಮೈನಸ್ ಎಕ್ಸ್ ಒನ್ ಅಂಥೇಳಿ ಇನ್ನು ಆಯುತದ ಬ್ರೆಡ್ ಅಗಲವನ್ನ ನೋಡೋದಾದ್ರೆ ಎಕ್ಸ್ ಒನ್ ವೈ ಒನ್ ಬಿಂದುವಿನಿಂದ ಎಕ್ಸ್ ಟು ವೈ ಟು ಬಿಂದುವಿನವರೆಗೆ ವೈನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಅದನ್ನು ನಾವು ಈ ರೀತಿಯಾಗಿ ಬರೆಯೋಣ ವೈ ಟು ಮೈನಸ್ ವೈ ಒನ್ ಹೇಳಿ ಇದು ಆಯುತದ ಅಗಲ ಆಯಿತು ಹಾಗಾದ್ರೆ ಆಯುತದ ವಿಸ್ತೀರ್ಣವನ್ನ ಕಂಡಿಡಿಯುವಂತಹ ಸೂತ್ರ ಏನಾಗುತ್ತೆ ಆಯುತದ ವಿಸ್ತೀರ್ಣ ನಮಗೆ ಗೊತ್ತಿದೆ ಲೆಂತ್ ಇಂಟು ಬ್ರೆಡ್ತ್ ಲೆಂತ್ ಇಂಟು ಬ್ರೆಡ್ತ್ ಲೆಂತ್ ಅಂತ ಹೇಳಿದ್ರೆ ಇಲ್ಲಿ ನಾನು ಎಕ್ಸ್ ತ್ರೀ ಮೈನಸ್ ಎಕ್ಸ್ ಒನ್ ಅಂತ ಹೇಳಿ ತೆಗೆದುಕೊಂಡಿದ್ದೇನೆ ಹಾಗೆ ಬ್ರೆಡ್ತ್ ಅಂತ ಹೇಳಿದ್ರೆ ವೈ ಟು ಮೈನಸ್ ವೈ ಒನ್ ಅಂತ ಹೇಳಿ ತೆಗೆದುಕೊಂಡಿದ್ದೇನೆ ಈಗ ಈ ಒಂದು ಆಯುತದ ವಿಸ್ತೀರ್ಣದಲ್ಲಿ ನಾನು ಈ ಮೂರು ತ್ರಿಭುಜಗಳ ವಿಸ್ತೀರ್ಣವನ್ನು ಕಳಿಬೇಕಾಗಿದೆ ಅದಕ್ಕಾಗಿ ಮೊದಲನೇ ತ್ರಿಭುಜದ ವಿಸ್ತೀರ್ಣವನ್ನು ನೋಡೋಣ ಈ ಮೊದಲನೇ ತ್ರಿಭುಜದ ಎತ್ತರ ನಮಗೀಗಾಗಲೇ ಗೊತ್ತಿದೆ ಅದು ಆಯುಧದ ಒಂದು ಬ್ರೆಡ್ತ್ಗೆ ಸಮ ಇದೆ ಆಯುಧದ ಅಗಲಕ್ಕೆ ಸಮ ಇದೆ ಅದು ವೈ ಟು ಮೈನಸ್ ವೈ ಒನ್ ಆಗಿದೆ ಇನ್ನು ಪಾದ ಎಷ್ಟು ಇದೆ ಮೊದಲನೇ ಒಂದು ತ್ರಿಭುಜದ್ದು ಅಂತ ಹೇಳಿದ್ರೆ ಎಕ್ಸ್ ಒನ್ ವೈ ಒನ್ನಿಂದ ಎಕ್ಸ್ ಟು ವೈ ಟೂವಿನವರೆಗೆ ಎಕ್ಸ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಇದನ್ನು ನಾವು ಈ ರೀತಿಯಾಗಿ ಹೇಳ್ಬೋದು ಮೈನಸ್ ಎಕ್ಸ್ ಒನ್ ಹೇಳಿ ಹಾಗಾದರೆ ಮೊದಲನೇ ತ್ರಿಭುಜದ ವಿಸ್ತೀರ್ಣ ಎಷ್ಟು ಅಂತ ನೋಡಿದ್ರೆ ಟಿ ಒನ್ ವಿಸ್ತೀರ್ಣ ಟಿ ಒನ್ ತ್ರಿಭುಜದ ಟಿ ಒನ್ ಅಂದರೆ ಇಲ್ಲಿ ಮೊದಲನೇ ತ್ರಿಭುಜ ಟಿ ಒನ್ ತ್ರಿಭುಜದ ವಿಸ್ತೀರ್ಣ ಅಂತ ಹೇಳಿದ್ರೆ ಅರ್ಧ ಇಂಟು ಪಾದ ಇಂಟು ಎತ್ತರ ಅರ್ಧ ಇಂಟು ಪಾದ ಅಂತ ಹೇಳಿದ್ರೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಎತ್ತರ ಅಂತ ಹೇಳಿದ್ರೆ ವೈ ಟು ಮೈನಸ್ ವೈ ಒನ್ ಆಗಿದೆ ಇನ್ನು ಎರಡನೇ ತ್ರಿಭುಜ ಅಂತ ಹೇಳಿದ್ರೆ ಟಿ ಟು ತ್ರಿಭುಜ ಈಗ ಟಿ ಟು ತ್ರಿಭುಜದ ಪಾದದ ಒಂದು ಉದ್ದ ಗೊತ್ತಿದೆ ಅದು ಆಯುತದ ಉದ್ದವೇ ಆಗಿದೆ ಅದು ಎಕ್ಸ್ ತ್ರೀ ಮೈನಸ್ ಎಕ್ಸ್ ಒನ್ ಇನ್ನು ಎತ್ತರ ಎಷ್ಟು ಅಂತ ನೋಡೋದಾದ್ರೆ ಎಕ್ಸ್ ಒನ್ ವೈ ಒನ್ ನಿಂದ ಎಕ್ಸ್ ತ್ರೀ ವೈ ತ್ರೀನವರೆಗೆ ವೈನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಈ ಟಿ ಟು ತ್ರಿಭುಜದ ಎತ್ತರವನ್ನ ಕೊಡುತ್ತೆ ಅದನ್ನು ನಾವು ಈ ರೀತಿಯಾಗಿ ಬರಿಬೋದು ವೈ ತ್ರೀ ಮೈನಸ್ ವೈ ಒನ್ ಅಂಥೇಳಿ ಹಾಂ ಈಗ ಟಿ ಟು ತ್ರಿಭುಜದ ವಿಸ್ತೀರ್ಣವನ್ನು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಅದು ಸಹ ಅರ್ಧ ಇಂಟು ಪಾದ ಇಂಟು ಎತ್ತರವೇ ಆಗಿದೆ ಹಾಗಾಗಿ ಅರ್ಧ ಇಂಟು ಪಾದ ಅಂತ ಹೇಳಿದ್ರೆ ಎಕ್ಸ್ ತ್ರೀ ಮೈನಸ್ ಎಕ್ಸ್ ಒನ್ ಇಂಟು ಎತ್ತರ ಅಂತ ಹೇಳಿದ್ರೆ ವೈ ತ್ರೀ ಮೈನಸ್ ವೈ ಒನ್ ಆಗಿದೆ ಇನ್ನು ಉಳಿದಿರುವಂತದ್ದು ಟಿ ತ್ರೀ ತ್ರಿಭುಜದ ವಿಸ್ತೀರ್ಣ ಟಿ ತ್ರೀ ತ್ರಿಭುಜದ ವಿಸ್ತೀರ್ಣ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಅದರ ಪಾದ ಮತ್ತು ಎತ್ತರ ಎರಡೂ ಗೊತ್ತಾಗ್ಬೇಕಾಗಿದೆ ಪಾದ ಅಂತ ಹೇಳಿದ್ರೆ ಇಲ್ಲಿ ನೀವು ಗಮನಿಸಬಹುದು ಪಾದ ಅಂತ ಹೇಳಿದ್ರೆ ಈ ಒಂದು ಎಕ್ಸ್ ನಲ್ಲಿ ಎಕ್ಸ್ ಟು ವೈ ಟೂ ವಿನಿಂದ ಎಕ್ಸ್ ತ್ರೀ ವೈ ತ್ರೀನವರೆಗೆ ಎಕ್ಸ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಅದನ್ನು ನಾವು ಈ ರೀತಿ ಬರ್ಕೊಳ್ಳೋಣ ಎಕ್ಸ್ ತ್ರೀ ಮೈನಸ್ ಎಕ್ಸ್ ಟು ಹಾಗೆ ಇನ್ನು ವೈನಲ್ಲಿ ಆಗ್ತಾ ಇರುವಂತಹ ಬದಲಾವಣೆಯನ್ನು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಅದು ನಮಗೆ ಎತ್ತರವನ್ನು ಕೊಡುತ್ತೆ ಇದು ವೈನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಇದನ್ನು ನಾವು ಗಮನಿಸಿದ್ವಿ ಅಂತ ಹೇಳಿದ್ರೆ ಟಿ ತ್ರೀ ತ್ರಿಭುಜದ ಎತ್ತರ ಸಿಗುತ್ತೆ ಅದು ಏನು ಅಂತ ಹೇಳಿದ್ರೆ ವೈ ಟೂ ಮೈನಸ್ ವೈ ತ್ರೀ ಆಗಿದೆ ಇನ್ನು ಟಿ ತ್ರೀ ತ್ರಿಭುಜದ ವಿಸ್ತೀರ್ಣ ಟಿ ತ್ರೀ ತ್ರಿಭುಜದ ವಿಸ್ತೀರ್ಣವನ್ನು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಅದು ಅರ್ಧ ಇಂಟು ಪಾದ ಅಂತ ಹೇಳಿದ್ರೆ ಎಕ್ಸ್ ತ್ರೀ ಮೈನಸ್ ಎಕ್ಸ್ ಟು ಇಂಟು ವೈ ಟು ಮೈನಸ್ ವೈ ತ್ರೀ ಆಗಿದೆ ಈಗ ನಮಗೆ ಆಯುತದ ವಿಸ್ತೀರ್ಣ ಅದರ ಉದ್ದ ಮತ್ತು ಅಗಲಗಳಲ್ಲಿ ಹಾಗೆ ಮೂರು ತ್ರಿಭುಜಗಳ ವಿಸ್ತೀರ್ಣ ಪಾದ ಮತ್ತು ಎತ್ತರಗಳಲ್ಲಿ ದೊರಕಿದೆ ಈ ಒಂದು ಆಯುತದ ವಿಸ್ತೀರ್ಣದಿಂದ ನಾವೀಗ ಈ ಮೂರು ವಿಸ್ತೀರ್ಣಗಳನ್ನು ಕಳೆದ್ವಿ ಅಂತ ಹೇಳಿದ್ರೆ ನಮಗೆ ಆಗ ಬೇಕಾಗಿರುವಂತಹ ತ್ರಿಭುಜದ ವಿಸ್ತೀರ್ಣ ಈ ಒಂದು ತ್ರಿಭುಜದ ವಿಸ್ತೀರ್ಣ ದೊರಕುತ್ತೆ ಅದಕ್ಕಾಗಿ ನಮಗೀಗ ಈ ಒಂದು ಚಿತ್ರದ ಅವಶ್ಯಕತೆ ಇಲ್ಲ ಸ್ವಲ್ಪ ಈ ಸೂತ್ರವನ್ನು ಸರಳ ರೂಪಕ್ಕೆ ತರುವ ಉದ್ದೇಶದಿಂದ ನಾವು ನಮಗೆ ಈ ಚಿತ್ರದ ಅವಶ್ಯಕತೆ ಇಲ್ಲ ಈಗ ಅದಕ್ಕಾಗಿ ನಾವೀಗ ಈ ಸೂತ್ರವನ್ನು ತೆಗೆದುಕೊಳ್ಳೋಣ ಇದನ್ನ ಸರಳ ರೂಪಕ್ಕೆ ತರೋಣ ನಾವೀಗ ಈ ಒಂದು ಸೂತ್ರದಿಂದ ಈ ಮೂರು ತ್ರಿಭುಜಗಳ ವಿಸ್ತೀರ್ಣವನ್ನು ಕಳಿಬೇಕಾಗಿದೆ ಮೊದಲಿಗೆ ಎಕ್ಸ್ ತ್ರೀ ಮೈನಸ್ ಎಕ್ಸ್ ಒನ್ ಇಂಟು ವೈ ಟೂ ಮೈನಸ್ ವೈ ಒನ್ ಇದನ್ನ ಗುಣಿಸೋಣ ಅದಕ್ಕಾಗಿ ಮೊದಲು ಪದಗಳನ್ನು ಬಿಡ್ತೀನಿ ನಾನು ಎಕ್ಸ್ ತ್ರೀ ವೈ ಟು ಎಕ್ಸ್ ತ್ರೀ ವೈ ಒನ್ ಎಕ್ಸ್ ಒನ್ ವೈ ಟೂ ಎಕ್ಸ್ ಒನ್ ವೈ ಒನ್ ಈಗ ನಾವು ಚಿಹ್ನೆಗಳನ್ನು ನೋಡಿದ್ರೆ ಎಕ್ಸ್ ತ್ರೀ ವೈ ಟೂಗೆ ಪ್ಲಸ್ ಚಿಹ್ನೆ ಇದೆ ಇನ್ನು ಎಕ್ಸ್ ತ್ರೀ ವೈ ಒನ್ ಅಂತ ಹೇಳಿದ್ರೆ ಮೈನಸ್ ಮೈನಸ್ ಎಕ್ಸ್ ಒನ್ ವೈ ಟು ಮೈನಸ್ ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಒನ್ ವೈ ಒನ್ ಆಗತ್ತೆ ಇನ್ನು ಈ ಒಂದು ಪದಗಳಿಂದ ನಾನು ಈ ಮೂರು ತ್ರಿಭುಜಗಳ ವಿಸ್ತೀರ್ಣವನ್ನು ಸರಳ ರೂಪಕ್ಕೆ ತಂದು ಕಳಿಬೇಕಾಗಿದೆ ಅದಕ್ಕಾಗಿ ನಾನು ಈ ರೀತಿಯಾಗಿ ತೆಗೆದುಕೊಳ್ತೇನೆ ಮೈನಸ್ ಆಫ್ ಇಂಟು ಮೈನಸ್ ಆಫ್ ಇಂಟು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ವೈ ಟೂ ಮೈನಸ್ ವೈ ಒನ್ ಆಗತ್ತೆ ಹಾಗೆ ಇಲ್ಲಿಯೂ ಸಹ ಮೈನಸ್ ಆಫ್ ಇಂಟು ಎಕ್ಸ್ ತ್ರೀ ಮೈನಸ್ ಎಕ್ಸ್ ಒನ್ ವೈ ತ್ರೀ ಮೈನಸ್ ವೈ ಒನ್ ಆಗುತ್ತೆ ಹಾಗೆ ಮೈನಸ್ ಆಫ್ ಇಂಟು ಎಕ್ಸ್ ತ್ರೀ ಮೈನಸ್ ಎಕ್ಸ್ ಟು ವೈ ಟು ಮೈನಸ್ ವೈ ತ್ರೀ ಆಗುತ್ತೆ ನಾನು ಪ್ರತಿ ಬಾರಿ ಇದನ್ನು ಸರಳ ರೂಪಕ್ಕೆ ತರಬೇಕಾದ್ರೆ ಈ ಅರ್ಧದೊಂದಿಗೆ ಗುಣಸುವಂಥದ್ದನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ ನಾನು ಈ ಮೂರರಲ್ಲಿರುವಂತಹ ಅರ್ಧವನ್ನು ನಾನು ಸಾಮಾನ್ಯವಾಗಿ ಹೊರಗಡೆ ತೆಗೆದುಕೊಳ್ತೇನೆ ನನ್ನ ಸೂತ್ರದಲ್ಲಿ ಕೊನೆಯಲ್ಲಿ ಈ ಅರ್ಧ ಬರುತ್ತೆ ಇಲ್ಲಿ ನಾನು ಅರ್ಧವನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನಿಮಗೆ ತಿಳಿದಿದೆ ಈ ಒಂದು ಎಕ್ಸ್ ತ್ರೀ ಮೈನಸ್ ಎಕ್ಸ್ ಒನ್ ವೈ ಟೂ ಮೈನಸ್ ನಾನು ಎರಡರಿಂದ ಗುಣಿಸಬೇಕಾಗುತ್ತೆ ಇಲ್ಲಿ ಎರಡರಿಂದ ಗುಣಿಸ್ತಾ ಇದ್ದೀನಿ ಅಂದ್ರೆ ಪ್ರತಿ ಪದವೂ ಸಹ ಎರಡರಿಂದ ಗುಣಿಸಲ್ಪಡುತ್ತದೆ ಈಗ ಎಕ್ಸ್ ಟು ವೈ ಟು ನಂತರ ಎಕ್ಸ್ ಟೂ ವೈ ಒನ್ ಹಾಗೆ ಎಕ್ಸ್ ಒನ್ ವೈ ಟು ಎಕ್ಸ್ ಒನ್ ವೈ ಒನ್ ಹಾಂ ಎಕ್ಸ್ ಟು ವೈ ಟು ಅಂದರೆ ಪ್ಲಸ್ ಇದೆ ಮೈನ್ ಮೈನಸ್ ಎಕ್ಸ್ ಟು ವೈ ಒನ್ ಹಾಗೆ ಮೈನಸ್ ಎಕ್ಸ್ ಒನ್ ವೈ ಪ್ಲಸ್ ಎಕ್ಸ್ ಒನ್ ವೈ ಒನ್ ಆದರೆ ನಾವು ಮೈನಸ್ನಿಂದ ಗುಣಿಸಿದ್ವಿ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಚಿಹ್ನೆ ಬದಲಾವಣೆ ಆಗುತ್ತೆ ಇದು ಪ್ಲಸ್ ಆಗುತ್ತೆ ಇದು ಸಹ ಪ್ಲಸ್ ಆಗುತ್ತೆ ಇದೂ ಸಹ ಪ್ಲಸ್ ಆಗುತ್ತೆ ಇದು ಮೈನಸ್ ಆಗುತ್ತೆ ಹಾಗೆ ಎಕ್ಸ್ ತ್ರೀ ವೈ ತ್ರೀ ಎಕ್ಸ್ ತ್ರೀ ವೈ ಒನ್ ಎಕ್ಸ್ ಒನ್ ವೈ ತ್ರೀ ಎಕ್ಸ್ ಒನ್ ವೈ ಒನ್ ಇನ್ನು ಎಕ್ಸ್ ತ್ರೀ ವೈ ತ್ರೀ ಅಂದರೆ ಪ್ಲಸ್ ಇರುತ್ತೆ ಎಕ್ಸ್ ತ್ರೀ ಎಕ್ಸ್ ಒನ್ ಅಂದರೆ ಪ್ಲಸ್ ಇಂಟು ಮೈನಸ್ 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 ಎಕ್ಸ್ ಒನ್ ವೈ ತ್ರೀ ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಒನ್ ವೈ ಒನ್ ಆಗಿದೆ ಆದರೆ ಮೈನಸ್ ಇಂದ ಗುಣಿಸಿದ ತಕ್ಷಣ ಇದರ ಬೆಲೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮೈನಸ್ ಪ್ಲಸ್ ಪ್ಲಸ್ ಮೈನಸ್ ಆಗ್ತಾ ಇದೆ ಸಾರಿ ಇಲ್ಲಿಯೂ ಸಹ ಇದು ಮೈನಸ್ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಇನ್ನು ಈ ಒಂದು ಸಮೀಕರಣವನ್ನು ನಾವು ಸರಳ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ಎಕ್ಸ್ ತ್ರೀ ವೈ ಟು ಎಕ್ಸ್ ತ್ರೀ ವೈ ತ್ರೀ ಎಕ್ಸ್ ಟು ವೈ ಟು ಹಾಗೆ ಎಕ್ಸ್ ಟು ವೈ ತ್ರೀ ಪ್ಲಸ್ ಮೈನಸ್ ಎಕ್ಸ್ ತ್ರೀ ವೈ ಟು ಮೈನಸ್ ಎಕ್ಸ್ ಟು ವೈ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಹಾಗೆ ನಾವು ಮೈನಸ್ ಇಂದ ಗುಣಿಸಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಮೈನಸ್ ಪ್ಲಸ್ ಪ್ಲಸ್ ಮೈನಸ್ ಇದು ಯಾಕೆ ಬದಲಾವಣೆ ಆಗ್ತಾ ಇದೆ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆ ನಾವು ಈ ಒಂದು ಆಯತದಿಂದ ಮೈನಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಬರ್ತಾ ಇರುವಂತಹ ಉತ್ತರವನ್ನು ಮೈನಸ್ನಿಂದ ಗುಣಿಸ್ತಾ ಇದ್ದಾವೆ ಮೈನಸ್ನಿಂದ ಗುಣಿಸಿದಾಗ ಅದರ ಚಿಹ್ನೆ ಏನಾಗಿದೆ ಅಂತ ನಾನಿಲ್ಲಿ ತೋರಿಸಿದ್ದೇನೆ ಈಗ ಈ ಆಯತದ ವಿಸ್ತೀರ್ಣದಿಂದ ಇದನ್ನು ನಾವು ಕಳೀತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಪ್ಲಸ್ ಟೂ ಎಕ್ಸ್ ತ್ರೀ ವೈ ಟೂ ಇದೆ ಎಕ್ಸ್ ತ್ರೀ ವೈ ಟು ಮೈನಸ್ ಯಾವುದಾದ್ರೂ ಇದೆಯಾ ಅಂದರೆ ಇಲ್ಲಿ ಮೈನಸ್ ಎಕ್ಸ್ ತ್ರೀ ವೈ ಟು ಒಂದು ಎಕ್ಸ್ ತ್ರೀ ವೈ ಟು ಕಾಣಿಸ್ತಾ ಇದೆ ಹಾಗಾಗಿ ಒಂದು ಎಕ್ಸ್ ತ್ರೀ ವೈ ಟು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಒಂದು ಎಕ್ಸ್ ತ್ರೀ ವೈ ಟು ಉಳ್ಕೊಂಡಿದೆ ಇನ್ನು ಮತ್ತೆಲ್ಲಾದರೂ ಎಕ್ಸ್ ತ್ರೀ ವೈ ಟೂ ಇದೆಯಾ ಇಲ್ಲ ಹಾಗೆ ಇಲ್ಲಿ ನೋಡಿದ್ರೆ ಮೈನಸ್ ಟು ಎಕ್ಸ್ ತ್ರೀ ವೈ ಒನ್ ಇದೆ ಎಕ್ಸ್ ತ್ರೀ ವೈ ಒನ್ ಇಲ್ಲಿ ಒಂದು ಎಕ್ಸ್ ತ್ರೀ ವೈ ಒನ್ ಇದೆ ಕ್ಯಾನ್ಸಲ್ ಆಯಿತು ಇಲ್ಲಿ ಒಂದು ಉಳ್ಕೊಂಡಿದೆ ಮತ್ತೆ ಎಕ್ಸ್ ತ್ರೀ ವೈ ಒನ್ ಎಲ್ಲಾದರೂ ಇದೆಯಾ ಅಂತ ನೋಡಿದ್ರೆ ಇಲ್ಲ ಎಲ್ಲಿಯೂ ಸಹ ಎಕ್ಸ್ ತ್ರೀ ವೈ ಒನ್ ಇಲ್ಲ ಇಲ್ಲಿ ಮೈನಸ್ ಟೂ ಎಕ್ಸ್ ಒನ್ ವೈ ಟೂ ಇದೆ ಪ್ಲಸ್ ಎಕ್ಸ್ ಒನ್ ವೈ ಟೂ ಇದೆಯಾ ಅಂತ ಹೇಳಿದ್ರೆ ಇಲ್ಲೇ ನಮಗೆ ಪ್ಲಸ್ ಎಕ್ಸ್ ಒನ್ ವೈ ಟೂ ಒಂದು ದೊರಕ್ತಾ ಇದೆ ಇದು ಒಂದು ಕ್ಯಾನ್ಸಲ್ ಆಗಿದೆ ಮತ್ತೊಂದು ಎಕ್ಸ್ ಒನ್ ವೈ ಟು ಎಲ್ಲಾದರೂ ಇದೆಯಾ ಅಂತ ಹೇಳಿ ನೀವು ಗಮನಿಸಿದ್ರೆ ಎಲ್ಲಿಯೂ ಸಹ ನಾವು ನೋಡ್ತಾ ಇಲ್ಲ ಹಾಗಾಗಿ ಇಲ್ಲಿ ಉಳ್ಕೊಂಡಿರುವಂತದ್ದು ಮೈನಸ್ ಒಂದು ಎಕ್ಸ್ ಒನ್ ವೈ ಟು ಇನ್ನು ಇಲ್ಲಿ ಪ್ಲಸ್ ಟೂ ಎಕ್ಸ್ ಒನ್ ವೈ ಒನ್ ಇದೆ ಮೈನಸ್ ಎಕ್ಸ್ ಒನ್ ವೈ ಒನ್ ಇದೆಯಾ ಅಂತ ಗಮನಿಸಿದ್ರೆ ಇಲ್ಲಿ ಒಂದು ಮೈನಸ್ ಎಕ್ಸ್ ಒನ್ ವೈ ಒನ್ ಇದೆ ಕ್ಯಾನ್ಸಲ್ ಆಗ್ತಾ ಇದೆ ಹಾಗೆ ಇಲ್ಲೊಂದು ಮೈನಸ್ ಎಕ್ಸ್ ಒನ್ ವೈ ಒನ್ ಇದೆ ಕ್ಯಾನ್ಸಲ್ ಆಗ್ತಾ ಇದೆ ಹಾಗಾಗಿ ಟೋಟಲ್ ನಮಗೆ ಇಲ್ಲಿ ಟೂ ಎಕ್ಸ್ ಒನ್ ವೈ ಒನ್ ಕ್ಯಾನ್ಸಲ್ ಆಗ್ತಾ ಇದೆ ಮತ್ತೆ ಇನ್ಯಾವುದಾದ್ರೂ ಪದಗಳು ಕ್ಯಾನ್ಸಲ್ ಆಗುತ್ತಾ ಅಂತ ನೋಡಿದ್ರೆ ಇಲ್ಲಿ ನೋಡಬಹುದು ನೀವು ಮೈನಸ್ ಎಕ್ಸ್ ಟು ವೈ ಟೂ ಇದೆ ಇಲ್ಲಿ ಪ್ಲಸ್ ಎಕ್ಸ್ ಟು ವೈ ಟು ಇದೆ ಈ ಎರಡು ಪದಗಳು ಸಹ ಕ್ಯಾನ್ಸಲ್ ಆಗ್ತಾ ಇದೆ ಇಲ್ಲಿ ನಮಗೆ ಉಳ್ಕೊಂಡಿರುವಂಥದ್ದು ಎಕ್ಸ್ ಒಂದು ಎಕ್ಸ್ ತ್ರೀ ವೈ ಟು ಒಂದು ಎಕ್ಸ್ ತ್ರೀ ವೈ ಒನ್ ಒಂದು ಎಕ್ಸ್ ಒನ್ ವೈ ಟು ಹಾಗೆ ಒಂದು ಎಕ್ಸ್ ಟು ವೈ ಒನ್ ಒಂದು ಎಕ್ಸ್ ತ್ರೀ ವೈ ತ್ರೀ ಒಂದು ಎಕ್ಸ್ ಟು ವೈ ತ್ರೀ ಇಲ್ಲಿ ನಾವು ಗಮನಿಸಿದ್ರೆ ಈ ಎಕ್ಸ್ ತ್ರೀ ಇರುವಂಥದ್ದು ಎರಡು ಇದೆ ಪದಗಳು ನಾವು ಎಕ್ಸ್ ತ್ರೀಯನ್ನು ಕಾಮನ್ ತೆಗೆದ್ವಿ ಅಂತ ಹೇಳಿದ್ರೆ ಸೊ ನಮಗೆ ಜಾಗ ತುಂಬ ಇರೋದ್ರಿಂದ ಈ ಒಂದು ಸರಳ ರೂಪವನ್ನು ಸ್ವಲ್ಪ ಮೇಲೆಯೇ ಬರೆದುಕೊಳ್ಳೋಣ ಈಕ್ವಲ್ಸ್ ನಾನಾಗಲೇ ಹೇಳಿದೆ ನಮಗೆ ಅರ್ಧವನ್ನು ನಾವು ಸಾಮಾನ್ಯ ತೆಗೆದಿರೋದ್ರಿಂದ ಕೊನೆಯಲ್ಲಿ ಸೂತ್ರದಲ್ಲಿ ಅರ್ಧ ಉಳ್ಕೊಳ್ಳುತ್ತೆ ಹೇಳಿ ಇನ್ನು ಇಲ್ಲಿ ಬಂದಾಗ ಈ ಎರಡೂ ಪದಗಳಲ್ಲಿ ಎಕ್ಸ್ ತ್ರೀ ಕಾಮನ್ ಇದೆ ನಾನು ಎಕ್ಸ್ ತ್ರೀಯನ್ನು ಹೊರಗಡೆ ತೆಗಿತೀನಿ ಅಂತ ಹೇಳಿದ್ರೆ ಉಳ್ಕೊಳ್ಳೋ ಅಂಥದ್ದು ವೈ ಟು ಮೈನಸ್ ವೈ ಒನ್ ಹಾಗೆ ಎಕ್ಸ್ ಅನ್ನು ಕಾಮನ್ ತಗೋ ತೆಗೆದುಕೊಳ್ತೇವೆ ಅಂತ ಹೇಳಿದ್ರೆ ನೀವು ಇಲ್ಲಿ ಗಮನಿಸಬಹುದು ಈ ಒಂದು ಪದದಲ್ಲಿ ಮತ್ತು ಈ ಒಂದು ಪದದಲ್ಲಿ ಎಕ್ಸ್ ಟು ಇದೆ ಸೊ ಇಲ್ಲಿ ಪ್ಲಸ್ ಇರೋದರಿಂದ ಪ್ಲಸ್ ಎಕ್ಸ್ ಟು ಒನ್ನ ಕಾಮನ್ ತೆಗೆದ್ವಿ ಅಂತ ಹೇಳಿದ್ರೆ ವೈ ಒನ್ ಮೈನಸ್ ವೈ ತ್ರೀ ಹಾಗೆ ಪ್ಲಸ್ ಇನ್ನು ಉಳ್ಕೊಳ್ಳುವಂಥದ್ದು ಎಕ್ಸ್ ತ್ರೀ ವೈ ಟು ಮೈನಸ್ ಎಕ್ಸ್ ತ್ರೀ ವೈ ಒನ್ ಎಕ್ಸ್ ತ್ರೀ ಕಾಮನ್ ತೆಗೆದ್ವಿ ಅಂತ ಹೇಳಿದ್ರೆ ವೈ ಟು ಮೈನಸ್ ವೈ ಒನ್ ಉಳ್ಕೊಳ್ಳುತ್ತೆ ಮೂರು ಶೃಂಗ ಬಿಂದುಗಳನ್ನು ನೀಡಿದಾಗ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋದನ್ನು ನೋಡಿದ್ವಿ ನಿಮಗೆ ತ್ರಿಭುಜದ ವಿಸ್ತೀರ್ಣ ಕೆಲವೊಮ್ಮೆ ಋಣ ಸಂಖ್ಯೆ ಬರುವಂತಹ ಸಾಧ್ಯತೆ ಇದೆ ಅದು ಯಾಕೆ ಹಾಗಾಗುತ್ತೆ ಅಂತೇಳಿ ಒಂದು ಸ್ವಲ್ಪ ವಿವರಣೆಯನ್ನು ನೋಡೋಣ ಹಾ ಅದಕ್ಕಾಗಿ ನಾನಿಲ್ಲಿ ಒಂದು ಕೋಆರ್ಡಿನೇಟ್ ಆಕ್ಸಿಸ ತೆಗೆದುಕೊಳ್ತಾ ಇದ್ದೇನೆ ಇದು ನನ್ನ ಎಕ್ಸ್ ಕೋಆರ್ಡಿನೇಟ್ ಇದನ್ನು ವೈ ಕೋಆರ್ಡಿನೇಟ್ ಆಯಿತು ಅಂತ ಇಟ್ಕೊಳ್ಳಿ ನಿಮಗೆ ಗೊತ್ತಿದೆ ಸೊನ್ನೆಯಿಂದ ಎಡಭಾಗಕ್ಕೆ ಚಲಿಸಿದ್ರೆ ನಾವು ಅದನ್ನು ಋಣ ಸಂಖ್ಯೆಗಳು ಅಂತ ಹೇಳ್ತೇವೆ ಇಲ್ಲಿ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಇದೆ ಇಲ್ಲಿ ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಇದೆ ಹಾಗೆ ಇಲ್ಲಿ ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಇದೆ ಹಾಗೆ ಇಲ್ಲಿ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಅಂತಿದೆ ಅಂತ ಹೇಳಿದ್ರೆ ಇಲ್ಲಿ ಎರಡು ಬಿಂದುಗಳಿವೆ ಒಂದು ಬಿಂದು ಮೈನಸ್ ಎರಡರ ಬಳಿ ಇದೆ ಮತ್ತೊಂದು ಬಿಂದು ಪ್ಲಸ್ ಮೂರರ ಬಳಿ ಇದೆ ಈ ಎರಡು ಬಿಂದುಗಳು ಎ ಮತ್ತು ಬಿ ಬಿಂದುಗಳ ನಡುವಿನ ಅಂತರ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿದ್ರೆ ಕೆಲವೊಮ್ಮೆ ನಾನು ಎ ಬಿಂದುವನ್ನು ಎಕ್ಸ್ ಒನ್ ಅಂಥೇಳಿ ತೆಗೆದುಕೊಳ್ತೇನೆ ಇಲ್ಲಿ ವೈನ ಬೆಲೆ ಒಂದೇ ಆಗಿರುತ್ತೆ ಕಾರಣ ಈ ಒಂದು ರೇಖೆ ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿ ಇದೆ ಹಾಗೆ ಬಿನ ನಾನು ಎಕ್ಸ್ ಟು ಅಂಥೇಳಿ ತೆಗೆದುಕೊಂಡ್ರೆ ನಾವು ಮೈನಸ್ ಎರಡರಿಂದ ಮೂರರ ಎಡೆಗೆ ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಯೂನಿಟ್ಗಳು ಚಲಿಸ್ತಾ ಇದ್ದಾವೆ ಅದನ್ನು ನಾವು ಈ ರೀತಿಯಾಗೂ ಹೇಳ್ತೇವೆ ಮೈನಸ್ ಎರಡು ಮೈನಸ್ ಮೂರು ಈ ಎರಡು ಎಕ್ಸ್ ಬೆಲೆಗಳ ವ್ಯತ್ಯಾಸ ಆಗ ನಮಗೆ ದೊರಕುವಂಥದ್ದು ಮೈನಸ್ ಐದು ಹಾಗೆ ನಾನು ಬಿ ಅನ್ನು ಎಕ್ಸ್ ಟು ಅಂತ ಹೇಳಿದೆ ಅಂತ ಹೇಳಿದ್ರೆ ಆಗ ಮೂರು ಮೈನಸ್ ಆಫ್ ಮೈನಸ್ ಎರಡು ಅಂತ ಸಹ ಹೇಳ್ತೇವೆ ಈಗ ನಮಗೆ ದೊರಕ್ತಾ ಇರುವಂಥದ್ದು ಪ್ಲಸ್ ಐದು ಹಾಗಾದ್ರೆ ಈ ಎರಡೂ ಬೆಲೆಗಳು ಬೇರೆ ಬೇರೆನೆ ಅಂತ ನೋಡಿದ್ರೆ ಇಲ್ಲ ನಾವು ಈ ಡಿಸ್ಟೆನ್ಸನ್ನು ಹೇಳಬೇಕಾದ್ರೆ ಹೇಳ್ಬೇಕಾದ್ರೆ ನಾವು ಇಂದ ಬಿ ಎಷ್ಟು ದೂರದ ಇದೆ ಅಂತ ಹೇಳಿದ್ರೆ ನಾವು ಯಾವತ್ತು ಎರಡು ಮನೆಗಳ ಅಂತರವನ್ನಾಗ್ಲಿ ಅಥವಾ ನಾನು ನಿಂತಿರುವ ಜಾಗದಿಂದ ಟೇಬಲ್ ಎಷ್ಟು ದೂರದಲ್ಲಿದೆ ಅಂತ ಹೇಳೋದಾಗ್ಲಿ ಇದನ್ನು ನಾವು ನೆಗೆಟಿವ್ ಋಣ ಸಂಖ್ಯೆಗಳನ್ನು ಉಪಯೋಗಿಸಿ ಹೇಳೋದಿಲ್ಲ ನಾಲ್ಕು ಯೂನಿಟ್ಗಳು ನಾಲ್ಕು ಮೀಟರ್ಗಳು ನಲವತ್ತು ಮೀಟರ್ಗಳು ಅಂತ ಹೇಳ್ತೇವೆ ಹೊರತು ಮೈನಸ್ ನಾಲ್ಕು ಮೈನಸ್ ನಲವತ್ತು ಅನ್ನೋದನ್ನು ಬಳಸೋದಿಲ್ಲ ಈ ಇಂದ ಬಿ ಎಷ್ಟು ದೂರದಲ್ಲಿದೆ ಅನ್ನೋದು ಮುಖ್ಯವಾಗುತ್ತೆ ಹೊರತು ನಮಗೆ ಈ ಮೈನಸ್ ಚಿಹ್ನೆ ಅಲ್ಲ ಹಾಗಾಗಿ ನಾವು ಈ ಒಂದು ಬೆಲೆಯನ್ನು ಆಬ್ಸಲ್ಯೂಟ್ ವ್ಯಾಲ್ಯೂ ಅಂತ ಹೇಳಿ ಹೇಳ್ತೇವೆ ನಾವು ಮೈನಸ್ ಬಂದ್ರು ಸಹ ಅದನ್ನ ಪ್ಲಸ್ ಅಂತ ಹೇಳಿ ತೆಗೆದುಕೊಳ್ತೇವೆ ಈ ಮೈನಸ್ ಯಾಕೆ ಬರುತ್ತೆ ಹಾಗಾದ್ರೆ ನಾವು ಈ ಬಿಂದು ತೆಗೆದುಕೊಳ್ಳುವಂತಹ ರೀತಿ ವ್ಯತ್ಯಾಸ ಆದಾಗ ಆರ್ಡರ್ ವ್ಯತ್ಯಾಸ ಆದಾಗ ನಾನು ಎ ಅನ್ನ ಎಕ್ಸ್ ಒನ್ ಅಂತ ಹೇಳಿ ಕರೆದು ಬಿ ಬಿಂದುವನ್ನ ಎಕ್ಸ್ ಟು ಅಂತ ಹೇಳಿ ಕರಿತೇನೆ ಅದೇ ನೀವು ಬಿ ಅನ್ನ ಎಕ್ಸ್ ಒನ್ ಅಂತ ತೆಗೆದುಕೊಂಡು ಅನ್ನ ಎಕ್ಸ್ ಟು ಅಂತ ತೆಗೆದುಕೊಂಡ್ರೆ ಈ ಎರಡು ಬೆಲೆಗಳು ಒಂದು ಪ್ಲಸ್ ಐದು ಆಗಿರುತ್ತೆ ಮತ್ತೊಂದು ಮೈನಸ್ ಐದು ಆಗಿರುತ್ತೆ ಆದರೆ ಮೈನಸ್ ಬಂದ್ರೂ ಸಹ ನಾವು ಡಿಸ್ಟೆನ್ಸ್ ಅನ್ನ ಮೈನಸ್ ನಲ್ಲಿ ಹೇಳೋದಿಲ್ಲ ಋಣ ಸಂಖ್ಯೆಯಲ್ಲಿ ಹೇಳೋದಿಲ್ಲ ಅದರ ಧನ ಸಂಖ್ಯೆಯಾಗಿಯೇ ಹೇಳೋದು ಹಾಗೆಯೇ ನೀವು ಕೆಲವೊಂದು ಸಂದರ್ಭದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನ ಲೆಕ್ಕಾಚಾರ ಮಾಡಿದಾಗ ವಿಸ್ತೀರ್ಣ ಋಣ ಸಂಖ್ಯೆಯಾಗಿ ಬರಬಹುದು ಅದರ ಅರ್ಥ ನೀವು ಇಲ್ಲಿ ತೆಗೆದುಕೊಳ್ತಾ ಇರುವಂತಹ ನಿರ್ದೇಶಾಂಕಗಳು ಬದಲಾಗಿರುತ್ತೆ ವೈ ಒನ್ ಮೈನಸ್ ವೈ ತ್ರೀ ಬದಲಾಗಿ ನೀವು ವೈ ತ್ರೀ ಮೈನಸ್ ವೈಒನ್ನ ತೆಗೆದುಕೊಂಡು ವೈ ತ್ರೀ ಮೈನಸ್ ವೈ ಟೂನ ಬದಲಾಗಿ ವೈ ಟೂ ಮೈನಸ್ ವೈ ತ್ರೀಯನ್ನು ತೆಗೆದುಕೊಂಡ್ರಿ ಅಂದರೆ ಹಾಗೆ ಈ ನಿರ್ದೇಶಾಂಕಗಳ ಆರ್ಡರ್ ಬದಲಾಯಿತು ಅಂತ ಹೇಳಿದಾಗ ನಮಗೆ ಇಲ್ಲಿ ತ್ರಿಭುಜದ ವಿಸ್ತೀರ್ಣ ಒಂದು ಋಣ ಸಂಖ್ಯೆಯಾಗಿ ದೊರಕುತ್ತೆ ಆದರೆ ನಾವು ಅದನ್ನು ಋಣ ಸಂಖ್ಯೆಯಲ್ಲಿ ವ್ಯಕ್ತಪಡಿಸೋದಿಲ್ಲ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ದಟ್ ನಂಬರನ್ನು ತೆಗೆದುಕೊಂಡು ವಿಸ್ತೀರ್ಣವನ್ನು ಧನ ಸಂಖ್ಯೆಯಲ್ಲಿ ಹೇಳ್ತೇವೆ ಮತ್ತೆ ಕೆಲವೊಮ್ಮೆ ನಿಮ್ಗೆ ಏನಾಗ್ಬೋದು ಅಂತ ಹೇಳಿದ್ರೆ ಈ ಒಂದು ತ್ರಿಭುಜದ ವಿಸ್ತೀರ್ಣ ಸೊನ್ನೆ ಆಗ್ಬಹುದು ಯಾಕೆ ಯಾರು ಸೊನ್ನೆ ಆಗುತ್ತೆ ವಿಸ್ತೀರ್ಣವೇ ದೊರಕೋದಿಲ್ಲ ಪ್ರಾಡಕ್ಟ್ ಪ್ರಾಡಕ್ಟ್ಗಳೆಲ್ಲವೂ ಸಹ ಸೊನ್ನೆ ಆಯಿತು ಅಂತ ಹೇಳಿದ್ರೆ ಆಗ ನಿಮಗೆ ಈ ವಿಸ್ತೀರ್ಣ ಸೊನ್ನೆ ಬರುತ್ತೆ ಅದರ ಅರ್ಥ ಈ ಮೂರೂ ಬಿಂದುಗಳು ಒಂದು ಸರಳ ರೇಖಾಗತವಾಗಿರ್ತವೆ ಆ ರೀತಿ ಆದಾಗ ನಮಗೆ ತ್ರಿಭುಜದ ವಿಸ್ತೀರ್ಣ ದೊರಕೋದಿಲ್ಲ ಅಂತಹ ಸಂದರ್ಭದಲ್ಲಿ ಆ ಮೂರೂ ಬಿಂದುಗಳು ಸರಳ ರೇಖಾಗತವಾಗಿದೆ ಅಂಥೇಳಿ ಹೇಳ್ತೇವೆ